ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ಐತಿಹಾಸಿಕ ಹೋರಾಟದ ಸಾಂಕೇತಿಕ ದಿನವಾಗಿ 136 ವರ್ಷಗಳ ಹಿಂದೆ ಬಂಡವಾಳ ಶಾಹಿಗಳ ಶೋಷಣೆ ವಿರುದ್ಧ ಧ್ವನಿ ಎತ್ತಿದ ಕಾರ್ಮಿಕ ಸಂಘಟಕರ ಕೂಗು ವಿಶ್ವದ ದುಡಿಯುವ ವರ್ಗವನ್ನ ಬೆಳೆದೆಬ್ಬಿಸಿದ ದಿನವಾಗಿ ಅಂದೇ ವಿಶ್ವದ ಕಾರ್ಮಿಕರೇ ಶ್ರಮಜೀವಿಗಳೆಂದು ಘೋಷಣೆಗೆ ನಾಂದಿ ಹಾಡಿದ ದಿನವೇ ವಿಶ್ವ ಕಾರ್ಮಿಕ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಹಾಗೆ ಹೊಸದುರ್ಗ ಪಟ್ಟಣದಲ್ಲಿಯೂ ಕೂಡ ಭಾರತ ಕಮ್ಯುನಿಸ್ಟ್ ಪಕ್ಷ ಎಐಟಿಯುಸಿ ಅಡಿಯಲ್ಲಿ ಹೊಸದುರ್ಗ ತಾಲೂಕು ಕಾರ್ಮಿಕ ಸಂಘಟನೆಗಳು ಹಾಗೂ ಸಾಮಾಜಿಕ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಮೇ 22 ಹಾಗೂ ಹುತಾತ್ಮರ 33ನೇ ಕಾರ್ಮಿಕ ದಿನಾಚರಣೆಯನ್ನ ಹೊಸದುರ್ಗ ತಾಲೂಕಿನ ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತೆಯರ ಜೊತೆಗೆ ಗ್ರಾಮ ಪಂಚಾಯಿತಿ ನೌಕರರ ಫೆಡರೇಷನ್ ವತಿಯಿಂದ ಈ ಒಂದು ದಿನಾಚರಣೆಯನ್ನ ಪಟ್ಟಣದ ಅಶೋಕ ರಂಗಮಂದಿರದಲ್ಲಿ ಆಚರಣೆ ಮಾಡಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರು ಉದ್ಘಾಟನೆ ಮಾಡಿದ್ದು, ಇದರ ಅಧ್ಯಕ್ಷತೆಯನ್ನ ಎಐಟಿಯುಸಿ ಅಧ್ಯಕ್ಷರಾದ ಶ್ರೀ ಕುಮಾರಸ್ವಾಮಿ ಎನ್ಸಿ ಅವರು ಅಲಂಕರಿಸಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾದ ಶಿವರುದ್ರಪ್ಪ, ಸಹ ಕಾರ್ಯದರ್ಶಿಗಳಾದ ಜೆಸಿ ಸುರೇಶ್ ಬಾಬು, ಎಐಕೆಎಸ್ನ ರಾಜ್ಯಾಧ್ಯಕ್ಷರಾದ ದೊಡ್ಡ ಹೊಲ್ಲಾಳತಿ ಕರಿಯಣ್ಣ, ಮಾಜಿ ಪುರಸಭಾ ಅಧ್ಯಕ್ಷರು ಮತ್ತು ಮಾಜಿ ಜವಳಿ ನಿಗಮದ ಅಧ್ಯಕ್ಷರಾದ ಗೋತಿಪೇಶ್, ಅಂಗನವಾಡಿ ಫೆಡರೇಷನ್ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾಬಾಯಿ, ಹೀಗೆ ಅನೇಕ ಗಣ್ಯರು, ಕಾರ್ಮಿಕರು ಮತ್ತು ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನೀವು ಕೂಡ ಬರಬೇಕು ಅಂತಕ್ಕಂಥ ಒಂದು ಆಹ್ವಾನ ನೀಡಿದ ಮೇಲೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಅವಕಾಶ ಸಿಕ್ಕಿದೆ. ಇವತ್ತು ಸರ್ಕಾರದ ಕನಿಷ್ಠರಕ್ಕೆ ಒಳಪಟ್ಟಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿಯೂಟದ ಕಾರ್ಯಕರ್ತೆಯರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ನೌಕರರು ಇವರೆಲ್ಲರೂ ಕೂಡ ನಮ್ಮ ಸಂಘಟನೆ ಮೂಲಕವೇ ದುಡಿತಕ್ಕಂಥ ಶ್ರಮಕ್ಕೆ ತಕ್ಕ ಫಲವನ್ನು ಪಡ್ಕೊಳ್ಳಿ ಪ್ರಯತ್ನಗಳನ್ನು ನಡೆಸ್ತೇವೆ. ಸಂಘಟನೆಯಿಂದ ಹೋರಾಡಿದ್ರೆ ಮಾತ್ರ ಸಾಧ್ಯ, ಮತ್ತೆ ಹೋರಾಟ ಮಾಡಬೇಕು, ಮತ್ತೆ ಹೋರಾಟ ಶುರು ಮಾಡ್ಕೋಬೇಕು. ಅವರು ಅಲ್ಪ ತೃಪ್ತಿಗೆ ಸುಮಾರು ಏನೋ ಒಂದು ಹೋರಾಟ ಮಾಡಿದ್ವಿ, ಏನೋ ಒಂದು ಸರ್ಕಾರಿ ನೌಕರರು ಸಂಬಳ ಕೊಡ್ತಿದ್ದಾರೆ, ಏನು ಕಾರಣ ಸ್ವಲ್ಪ ಸಂಬಳ ಸಿಕ್ಕಿದೆ, ಅದೇ ಎಷ್ಟೋ ಹೆಚ್ಚಾಗಿ ಬರ್ತವೆ. ನಾನು ಸಿವೈ ಸೂರುದ್ರಪ್ಪ, ಚಿತ್ರದುರ್ಗ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳು, ಎಐಟಿಯುಸಿಯ ಜಿಲ್ಲಾ ಗೌರವ ಅಧ್ಯಕ್ಷರು. ಇವತ್ತೇನು ವಸ್ತುದಲ್ಲಿ ಇವತ್ತು 33ನೇ ವರ್ಷದ ಕಾರ್ಮಿಕ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಆಚರಣೆ ಆಗಿದೆ. ಇವತ್ತೇನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಜನವಿರೋಧಿ, ಕಾರ್ಮಿಕ ವಿರೋಧಿ, ರೈತ ವಿರೋಧಿ ನೀತಿಗಳನ್ನು ಅನುಸರಿಸೋದ್ರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆವೆಲ್ಲ ಭ್ರಷ್ಟಾಚಾರ ತುಂಬಿ ತುಳುಕ್ತಿದೆ. ರಾಜ್ಯ ಸರ್ಕಾರದ್ದು ಮತ್ತು ಕೇಂದ್ರ ಸರ್ಕಾರದ್ದು ಈ ಭ್ರಷ್ಟಾಚಾರವನ್ನು ಮುಚ್ಚಿಕ್ಕಲಿಕ್ಕಾಗಿ ಇವತ್ತು ಬೇರೆ ಬೇರೆ ಹಿಜಾಬು, ಕಾಲ್ಕಟ್ಟು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಜನರಿಗೆ ಮರಳನ್ನು ಮಾಡೋದ್ರ ಮೂಲಕ ಇವತ್ತು ದೇವರ ಹೆಸರು ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಜನರಿಗೆ ಭ್ರಷ್ಟಾಚಾರವನ್ನು ಮುಚ್ಚಾಕಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಿದ್ದಾರೆ. ಇದು ಜನರಿಗೆಲ್ಲ ಗುರ್ತಿದೆ. ಮುಂದಿನ ದಿನಗಳಲ್ಲಿ BJP ಸರ್ಕಾರ, ಕಾರ್ಮಿಕ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಇಡೀ ದೇಶದಾದ್ಯಂತ ರೈತರು ಹೋರಾಟ ಮಾಡಿದ್ರು, ಕಾಯ್ದೆಯನ್ನು 3 ಕಾಯ್ದೆಗಳನ್ನು ಇವತ್ತಿಗೂ ವಾಪಸ್ ತೆಗೆದಿಲ್ಲ, ವಾಪಸ್ ತೆಗೆದು ಅಂತ ಹೇಳಿದ್ರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಶಾಸನಸಭೆಯಲ್ಲಿ ತೀರ್ಮಾನ ಮಾಡಿ ಇವತ್ತು ವಾಪಸ್ ತೆಗೆದಿಲ್ಲ, ಆದರೂ ಸಮತವೂ ಇನ್ನೂ ಇದೆ. ಇದು ನಿರಂತರವಾಗಿ ಮುಂದಿನ ದಿನಗಳಲ್ಲಿ ಕಾಯ್ದೆ ವಾಪಸ್ ಬರೋವರೆಗೂ ಹೋರಾಟ ನಡೀತಿದೆ. ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಎಐಟಿಯುಸಿ ಇವತ್ತು ಹೋರಾಟಕ್ಕೆ ಬೆಂಬಲ, ರೈತರು ಹೋರಾಟಕ್ಕೆ ಬೆಂಬಲವನ್ನು ಕೊಡತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಹಲವಾರು ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿದರೆ, ಈ ಕಾಯ್ದೆಗಳನ್ನು ತಿದ್ದುಪಡಿ ಮಾಡೋದ್ರಿಂದ ಇವತ್ತು ಜನರಿಗೆ, ಕಾರ್ಮಿಕರಿಗೆ, ಇವತ್ತು ಅಸಂಘಟಿತ ಕಾರ್ಮಿಕರಿಗೆ ಇವತ್ತು ಅನ್ಯಾಯ ಆಗ್ತಿದೆ. ಇದು ಆಗಬಾರ್ದು ಯಾವುದೇ ಕಾರಣಕ್ಕೆ. ಹಿಂದೆ ಏನು ನಾವು 1962ನೇ ವಿಷಯದಲ್ಲಿ ತಂದಂಥ ಕಾರ್ಮಿಕ ಕಾಯ್ದೆಗಳನ್ನು ಇವತ್ತು ಮುಂದುವರಿಸ್ಬೇಕು. ಸುರೇಶ್ ಬಾಬು ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಹಕಾರ್ಯದರ್ಶಿಗಳು, ಜಿಲ್ಲಾ ಮಂಡಳಿ, 33ನೇ ಮೇ ದಿನಾಚರಣೆ ಹೊಸದುರ್ಗ ತಾಲೂಕು ಬಹಳ ಯಶಸ್ವಿಯಾಗಿದೆ.
ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನ ನಮ್ಮ ನಾಯಕರು ಬಂದಂತೆಲ್ಲ ಕಾರ್ಮಿಕರಿಗೂ ಎಳೆಎಳೆಯಾಗಿ ತಿಳಿಸಿದ್ದಾರೆ. ದೇಶದಲ್ಲಿ ಬಹಳ ಗಂಡಾಂತರ ಪರಿಸ್ಥಿತಿ. ಕೇಂದ್ರ ಗೃಹ ಸಚಿವರು ಆದಂಥ ಅಮಿತ್ ಶಾ ಅವರು, ಜೆ ಪಿ ನಡ್ಡಾ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ನಮ್ಮ ಕೇಂದ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಳ ಸೂಕ್ಷ್ಮಜೀವಿ ಅಂತೆ. ಯಾವುದಕ್ಕೆ ಸೂಕ್ಷ್ಮಜೀವಿ ಅಂತಂದರೆ, ಪ್ರತಿಯೊಂದು ದೇಶದ ಎಲ್ಲ ಆಗುಹೋಗುಗಳು ಅವ್ರು ಗಮನಿಸಿ ಅವ್ರು ಮನ್ ಕಿ ಬಾತಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು ಮಾತು ಹೇಳಿದ್ದಾರೆ. ಜನ ಪ್ರತಿದಿನ ಬೆಲೆ ಏರಿಕೆಗಳ ತತ್ತರಿಸಿದಾಗ ಅವ್ರಿಗೆ ಭಾಳ ಸೂಕ್ಷ್ಮ ಗಮನಿಸಲ್ಲ. ಪೆಟ್ರೋಲ್ ಡೀಸೆಲ್ ರೇಟ್ ಆದಾಗ ಸೂಕ್ಷ್ಮ ಗಮನಿಸಲ್ಲ. ದೇಶದಲ್ಲಿ ಕೋಮು ಗಲಭೆ ಆದಾಗ ಮಾತ್ರ ಭಾಳ ಸೂಕ್ಷ್ಮ ಗಮನಿಸ್ತಾರೆ ಮನೆ ನರೇಂದ್ರ ಮೋದಿಯವರು. ಇದರಿಂದ ದೇಶದ ಜನ ಭಾಳ ಬುದ್ಧಿವಂತರಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಕಾರ್ಮಿಕ ವಿರೋಧಿ ಜನವಿರೋಧಿ ಸರ್ಕಾರಗಳನ್ನ ಯಾವ ರೀತಿ ಏನು ಮಾಡ್ಬೇಕಂತಂದೇಳಿ ಜನ ತೀರ್ಮಾನ ಮಾಡ್ತಾರೆ. ನನ್ನ ಹೆಸರು ಕುಮಾರಸ್ವಾಮಿ ಅಂತೇಳಿ, ನಾನು ಹೊಸದುರ್ಗ ತಾಲೂಕು ಕಮ್ಯುನಿಸ್ಟ್ ಪಾರ್ಟಿ ಕಾರ್ಯದರ್ಶಿಗಳು, ಎ ಟು ಸಿ ಅಧ್ಯಕ್ಷರು. ಕಾರ್ಮಿಕ ವರ್ಗಕ್ಕೆ, ಅಂಗನವಾಡಿ ಇರಲಿ, ಬಿಸಿಯೂಟ ಕಾರ್ಯಕರ್ತ ಇರಲಿ, ಗ್ರಾಮ ಪಂಚಾಯತಿ ನೌಕರಿರಲಿ, ಇವತ್ತು ಅವರಿಗೆ ಕನಿಷ್ಠ ಕೂಲಿಯನ್ನು ಕೊಡದೆ, ಕನಿಷ್ಠ ಕೂಲಿ ಕೊಡದೆ ಸರ್ಕಾರಿ ಎಲ್ಲ ಮಾಡ್ತಾ ಇರೋದು ಸರ್ಕಾರಿ ಕೆಲಸ ಕಚೇರಿಗಳಲ್ಲಿ, ಸರ್ಕಾರದ ಕಚೇರಿಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ಕನಿಷ್ಠ ಕೂಲಿ ಕೊಡ್ತಾ ಇಲ್ಲ. ಗ್ರಾಮ ಪಂಚಾಯತಿ ನೌಕರಿಗೆ ಬರೀ 12,000 ರೂಪಾಯಿ ಕೊಡ್ತಾಯಿದ್ರೆ ಒಂದು ತಿಂಗಳಿಗೆ. ಬಿಸಿಯೂಟದ ಕಾರ್ಯಕರ್ತರಿಗಂತೂ ಹೇಳಬಾರ್ದು, 2,600 ರೂಪಾಯಿ 700 ರೂಪಾಯಿ ಕೊಡ್ತಾಯಿದ್ರು. ಈ ಸರ್ಕಾರ, ಈ BJP ಸರ್ಕಾರದಲ್ಲಿ ಒಬ್ಬ ಕಾರ್ಯಕರ್ತರಿಗೆ 1,000 ರೂಪಾಯಿ ಜಾಸ್ತಿ ಮಾಡಿದೆ. 3,600 ರೂಪಾಯಿನಲ್ಲಿ ಅವರು ಒಂದು ತಿಂಗಳು ಯಾವ ರೀತಿ ಜೀವನ ಮಾಡಬೇಕು ಅದು ಭಾಳ ಎಲ್ಲ ಇದು. ಇದನ್ನು ಮಾತ್ರ ನಾವು ಯಾವುದೇ ಕಾರಣದಲ್ಲೂ ನಾವು ಪಕ್ಷದ ಇದರಿಂದ ಖಂಡಿಸ್ತಾ ಇದ್ದೀವಿ. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರಿಗೂ ಸಹ ಅದು ಸೇವಾ ಇರ್ತಾರೆ ಅಂದಮೇಲೆ 20 ವರ್ಷ ಆದರೆ 1,000 ಸಾವಿರ, 20 ವರ್ಷ 15 ವರ್ಷದ ಒಳಗಡೆ ಇದ್ದವರಿಗೆ 1,250, 10 ವರ್ಷದ ಒಳಗಡೆ ಇದ್ದರೆ 1,000 ರೂಪಾಯಿ ಅಂತೇಳಿ ಜಾಸ್ತಿ ಮಾಡಿದೆ. ಯಾಕೆ ಈ ರೀತಿ ಮಾಡಿದೆ ತಾರತಮ್ಯಗಳನ್ನು? ಈ ತಾರತಮ್ಯವನ್ನು ಬಿಟ್ಟು ಎಲ್ಲ ಕೆಲಸ ಎಲ್ಲ ಕಾರ್ಯಕರ್ತರಿಗೂ 21,000 ರೂಪಾಯಿ ವೇತನ ಕೊಡಬೇಕು, ಬಿಸಿಯೂಟದ ಕಾರ್ಯಕರ್ತರಿಗೆ 21,000 ರೂಪಾಯಿ ಕೊಡಬೇಕು, ಗ್ರಾಮ ಪಂಚಾಯತಿ ನೌಕರಿಗೂ 21,000 ರೂಪಾಯಿ ವೇತನ ಕೊಡಬೇಕು ಅಂತ ಈ ಮೂಲಕ, ಈ ಒಂದು ಮೇ ದಿನಾಚರಣೆ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ. ಹೆಸರು ಜಿ ಸುಮಿತ್ರಾಬಾಯಿ ಅಂತ, ಅಂಗನವಾಡಿ ಫೆಡರೇಷನ್ನ ಅಧ್ಯಕ್ಷರು. ಇವತ್ತಿನ ಮೇ ದಿನಾಚರಣೆಯ ಪ್ರಯುಕ್ತ ಈ ಸಂದರ್ಭದಲ್ಲಿ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದರೆ, ಕಾರ್ಯಕರ್ತೆಯರಿಗೆ, ಮಿನಿ ಅಂಗನವಾಡಿ ಕಾರ್ಯಕರ್ತೆ ಆಗಿರ್ಬೋದು, ಮೈನ್ ಅಂಗನವಾಡಿ ಕಾರ್ಯಕರ್ತೆ ಆಗಿರ್ಬೋದು, ಕೆಲಸ ಎಲ್ಲರಿಗೂ ಕೂಡ ಸಹ ಒಂದೇ ಆಗಿರುತ್ತದೆ. ಆದರೆ ಅವರು ಒಂದು ಮೀಟಿಂಗ್ ಆಗಲಿ ಏನೇ ಆಗಲಿ ಅವರು ನಮ್ಮಂತೆಯೇ ಕೆಲಸ ಮಾಡ್ತಾರೆ, ಕಾರ್ಯಕರ್ತೆಯರಂತೆಯೇ ನಮ್ಮಂತೆಯೇ ಕೆಲಸ ಮಾಡ್ತಾರೆ. ಆದ ಕಾರಣ ಈ ಗೌರವಧನ ಕೊಡುವ ಗೌರವಧನದಲ್ಲಿ ಯಾ ಕಾರ್ಯಕರ್ತೆಯರಿಗೂ ಕೂಡ ತಾರತಮ್ಯ ಇಲ್ಲದೆ ಒಂದೇ ಹಂತದಲ್ಲಿ ಎಲ್ಲರಿಗೂ ಒಂದೇ ಸರಿಸಮ ಗೌರವಧನ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ನಮಗೆ ಕಾರ್ಯಕರ್ತೆಯರನ್ನು ಪ್ರತಿಯೊಂದು ಗರ್ಭಿಣಿ, ಒಂದು ಕಿಶೋರಿಯರಿಂದನೂ ಕೂಡ ನಾವು ಕಿಶೋರಿ ಆರೈಕೆಯಿಂದನೂ ಗರ್ಭಿಣಿ ಬಾಣತಿ ಎಲ್ಲ ಕೂಡ ಪ್ರತಿಯೊಂದು ಕೆಲಸನೂ ನಾವು ಮಾಡ್ತಿದ್ದೀವಿ, ಎಲ್ಲ ಆರೈಕೆಯನ್ನು ಮಾಡ್ತೀವಿ, ಅಪೌಷ್ಟಿಕತೆಯನ್ನು ನಾವು ಹೋಗಲಾಡಿಸ್ತಾ ಇದ್ದೀವಿ. ಒಂದು ಚುಚ್ಚುಮದ್ದಾಗಲಿ ಪ್ರತಿಯೊಂದು ಕೆಲಸಗಳು ನಮ್ಮ ಕೈಯಲ್ಲಿ ಕಾರ್ಯಕರ್ತೆಯರ ಕೈಯಿಂದ ಮಾಡಿಸ್ಕೊಳ್ತಾ ಇದ್ದಾರೆ. ಆದರೆ ನಮ್ಮ ಕೆಲಸಕ್ಕೆ ಸಮಾನ ಸಮಾನ ವೇತನ ನಮಗೆ ಯಾಕೆ ಈ ಸರ್ಕಾರ ಕಣ್ಣಿಗೆ ಕಾಣ್ತಾ ಇಲ್ಲ ಸಮಾನ ವೇತನ ಕೊಡಲಿಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಮತ್ತೆ ಗೌರವಧನ ನಮಗೆ ಗೌರವ ಅಂತ ಬೇಡ, ಸರ್ಕಾರಿ ನೌಕರಾಗಿ ಸರ್ಕಾರಿ ದಿನಗೂಲಿ ನೌಕರಿಗೆ ಇರುವ ಸವಲತ್ತು ನಮ್ಮ ಕಾರ್ಯಕರ್ತೆಯರಿಗಿಲ್ಲ. ಈ ದಿನ ದಿನಗೂಲಿ ನೌಕರಲ್ಲೂ ಅಲ್ಲ, ನಾವು ಈ ಕಡೆ ಕೂಲಿ ಕಾರ್ಮಿಕರು ಅಲ್ಲ, ಗೌರವಧನ ನೌಕರು ಅಂದರೆ ಅವ್ರು ಗೌರವ ಕೊಡ್ತಾರೆ, ನಾವು ಗೌರವ ಕೆಲಸ ಮಾಡ್ತಿದ್ವಿ ಅಷ್ಟೇ ವಿನಃ. ಅಂದವರು ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಮುಂದಿನ ದಿನಗಳಲ್ಲಿ ಕೊಡಬೇಕಂತ ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತುತ ಆಡಳಿತ ಪಕ್ಷದ ಕಾರ್ಯವೈಖರಿ ಹಾಗೂ ಕಾರ್ಮಿಕರ ಮೇಲಿನ ಧೋರಣೆ ಬಗ್ಗೆ ಹಲವು ಕಾರ್ಮಿಕ ಮುಖಂಡರುಗಳು ತಮ್ಮ ಅಸಮಾಧಾನವನ್ನು ಹೊರಹಾಕುವ ಮೂಲಕ ಈ ಕಾರ್ಮಿಕ ದಿನಾಚರಣೆಯನ್ನ ಆಚರಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ GVTV. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, GVTV. GVTV ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.